ಆತ್ಮೀಯವಾಗಿ ಇರುವಂತಹ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ನಿಜವಾಗ್ಲೂ ಬಳ್ಳಾರಿಗೆ ಒಂದು ಹಬ್ಬದ ರೀತಿಯಾದ ಒಂದು ವಾತಾವರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುಮಾರು 2018ರಲ್ಲಿ ಇದರ ಒಂದು 44 ಕೋಟಿ ರೂಪಾಯಿ ಮೂಲಕ ಈ ಒಂದು ಸುಸಜ್ಜಿತವಾದ ಒಂದು ಆಪರೇಷನ್ ಥಿಯೇಟರ್ಗಳನ್ನು, ಒಂದು ಹವಾನಿಯಂತ್ರಣ ಕೊಠಡಿಗಳನ್ನು ಬಹಳಷ್ಟು ಅದ್ಭುತವಾಗಿ ಮಾಡಬೇಕಂತೇಳಿ 2018ರಲ್ಲಿ ಪ್ರಾರಂಭ ಮಾಡಿ ಕಳೆದ 4 ವರ್ಷದಿಂದ ಅನೇಕ ಕಾರಣಗಳಿಂದ ಅದು ನೆನೆಗುದಿಗೆ ಬಿರುತ್ತಾ ಇತ್ತು. ಅದಾದರೂ ಕೂಡ ಅದಾದಮೇಲೆ ಹಂತ ಹಂತವಾಗಿ ಕೂಡ ಎಲ್ಲರ ಒಂದು ಒಂದು ಆಸಕ್ತಿಯ ಮೇರೆಗೆ, ಎಲ್ಲರ ಒಂದು ಖುಷಿಯ ಮೇರೆಗೆ, ಅದರ ಜೊತೆಗೆ ನಮ್ಮ DC ಸಾಹೇಬರು ಮಲ್ಪಾಡಿ ಸಾಹೇಬರು ಕೂಡ ಭಾಳಷ್ಟು ಇದನ್ನು ಮಾಡಲೇಬೇಕಂತೇಳಿ, ತ್ವರಿತಗತಿಯಲ್ಲಿ ಮಾಡಬೇಕಂತೇಳಿ ಅನೇಕ ಬಾರಿ ಇದರನ್ನು ಮೀಟಿಂಗ್ ತೆಗೆದುಕೊಂಡು ಈ ಒಂದು ಸುಸಜ್ಜಿತವಾದ ಸುಮಾರು 10 ಕೊಠಡಿ ಇರುವಂಥ ಇವತ್ತೇನು ನಮ್ಮ ಆಪರೇಷನ್ ಥಿಯೇಟರ್ನ, ಇವತ್ತು ನಮ್ಮ ಸೋಮಶೇಖರೆಡ್ಡಿ ಅಣ್ಣನವರು ಹೇಳ್ತಾ ಇದ್ದರು, ಅನೇಕ ಬಾರಿ ಇಲ್ಲಿ ಆಪರೇಷನ್ ಓಟಿಗಳಲ್ಲಿ ಅನೇಕ ಬಾರಿ ಕೂಡ ಅನೇಕ ಅನಾಹುತಗಳಾಗಿದ್ದಾವೆ. ಅದು ಒಂದೇ ಒಂದು ಎಕ್ಸಾಂಪಲ್. ಅದು ತಾವು ಹೇಳಿದ ಮೇಲಿಂದ ನಮ್ಮ ರೂಫ್ ಕೆಳಗೆ ಬಿದ್ದಿತ್ತಂದರೆ ಆಪರೇಷನ್ ಮಾಡೋಂಥ ಸಂದರ್ಭದಲ್ಲಿ ಪಕ್ಕದಲ್ಲಿನೇ ಪೇಷಂಟ್ ಪಕ್ಕದಲ್ಲೇ ಬಿದ್ದಿತ್ತು. ಅದಾದ ನಂತರ ಹಲವಾರು ಬಾರಿ ವಿಮ್ಸಲ್ಲಿ ಯಾವ ರೀತಿ ಇತ್ತಂದರೆ ಅದನ್ನು ಹೇಳಬಾರ್ದು, ಯಾಕಂದರೆ ಅನೇಕ ಬಾರಿ ಕೂಡ ಇಲ್ಲಿ ಎಲೆಕ್ಟ್ರಿಕ್ ಸಮಸ್ಯೆ ಕೂಡ ಭಾಳ ಇರ್ತಾ ಇತ್ತು. ಆಪರೇಷನ್ ಮಾಡೋಂಥ ಸಂದರ್ಭದಲ್ಲಿ ಕರೆಂಟ್ ಹೋಗ್ತಾ ಇತ್ತು, ಎಲೆಕ್ಟ್ರಿಸಿಟಿ ಹೋಗ್ತಾ ಇತ್ತು. ಅದಾದ ನಂತರ ಇಲ್ಲಿ ಜನರೇಟರ್ ಬರೋಷ್ಟೊಳಗೆ ಆ ಪೇಷಂಟ್ಗೆ ಏನಾಗಿದೆ ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಕೂಡ ಮನಗೊಂಡು ಇವತ್ತು ಉಸ್ತುವಾರಿ ಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಇಲ್ಲಿ ಎಲೆಕ್ಟೆಡ್ ಬಾಡಿಯವರು ಮತ್ತು ವಿಮ್ಸ್ ಡೈರೆಕ್ಟರ್ ಅವರು ಮತ್ತು DC ಸಾಹೇಬರು ಎಲ್ಲರೂ ಕೂಡ ಇದನ್ನು ಅಚ್ಚುಕಟ್ಟಾಗಿಂಥ ಒಂದು ಅವ್ಯವಸ್ಥೆಗಳು ಆಗಬಾರ್ದು ಅಂತೇಳಿ ಇವತ್ತು ಸುಸಜ್ಜಿತವಾದ ಒಂದು ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ಯಾರೇ ಕೂಡ ಬಳ್ಳಾರಿಯಿಂದ ಬಂದಂಥವರಲ್ಲ, ಇಡೀ ಸುತ್ತಮುತ್ತ ಜಿಲ್ಲೆಗಳಿಂದ ಬಂದಂಥವ್ರು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಸುಮಾರು 44 ಕೋಟಿ ರೂಪಾಯಿ ಮೂಲಕ ಇವತ್ತು ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಬಳ್ಳಾರಿಗೆ ಹರಿಸಿದ್ದಾರೆ. ನಿಜವಾಗಲೂ ನಮ್ಮ ಎಲ್ಲರೂ ಕೂಡ ಅದನ್ನು ಧನ್ಯವಾದಗಳ ಮೂಲಕ ನನಗೆ ಸಂತೋಷವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ನಮ್ಮ DC ಸಾಹೇಬರು ಹೇಳ್ತಾ ಇದ್ದರು, ಮೊನ್ನೆ ಮಂತ್ರಿಗಳ ಅವರ ಭಾಷಣದಲ್ಲಿ ಕೂಡ ಈ ಒಂದು ಬ್ರಿಡ್ಜನ್ನು, ಅಂದರೆ ಈ ಕಡೆ ಒಂದು ಬಿಲ್ಡಿಂಗ್ಗೆ, ಹೊಸ ಬಿಲ್ಡಿಂಗ್ಗೆ ಮತ್ತು ಹಳೆ ಬಿಲ್ಡಿಂಗ್ಗೆ ಕನೆಕ್ಟಿವಿಟಿ ಆಗಲಿಕ್ಕೆ ಒಂದು ಬ್ರಿಡ್ಜನ್ನು ಕೂಡ ಮಾಡ್ತಾರೆ ಅಂತೇಳಿ. ಭಾಳಷ್ಟು ಅದ್ಭುತವಾದಂಥ ಆಲೋಚನೆ ಅದು. ಯಾಕಂದರೆ ಈ ನಮ್ಮ ಬಳ್ಳಾರಿಯ ಇದು ಇವತ್ತೇನು ಹೃದಯಕ್ಕೆ ಸಂಬಂಧಪಟ್ಟಂಥ ಇತ್ತು, ನಾವು ಆಪರೇಷನ್ ಥಿಯೇಟರ್ ಮಾಡಿಕೊಂಡಿದ್ದೀವಿ. ಆ ಹೃದಯಾಪಘಾತ ಆದಾಗ ಆ ಮನುಷ್ಯ ಒಂದು ಸ್ಟೆಪ್ ಕೂಡ ಹಾಕ್ಬಾರ್ದು, ಅದರ ಅನುಭವ ನನಗೂ ಇದೆ. ಯಾಕಂದರೆ ಅಡ್ಮಿಟ್ ಆಗೋಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಏನಾದರೂ ಆಗ್ಬೋದು. ಇವತ್ತು ನಾವೆಲ್ಲರೂ ಕೂಡ ಇಡೀ ರಾಜ್ಯನೇ ನೋಡಿದಂಥ, ಇಡೀ ದೇಶವೇ ನೋಡಿದಂಥ ಒಬ್ಬ ನಟ, ಭಾಳಷ್ಟು ಯುವಕರಾಗಿರುವಂಥ ಒಬ್ಬ ನಟ ಪುನೀತ್ ರಾಜ್ಕುಮಾರ್ ಅವರು, ಅವ್ರಿಗೆ ನೋಡು ದುಡ್ಡು ಕಡಿಮೆ ಇಲ್ಲ, ಅಲ್ಲಿ ಹಾಸ್ಪಿಟ್ಲ್ಗಳು ಕಡಿಮೆ ಇಲ್ಲ, ಎಂಥ ಸಂದರ್ಭ ಅಂದರೆ ಅಲ್ಲಿ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಹೋಗಿ ಮೇಲೆ ಹೋಗೋಷ್ಟರೊಳಗೆ ತೀರ್ಕೊಂಡ್ರು. ಅಂಥ ಒಂದು ಘಟನೆಗಳಾದಾಗ ಆ ಮನುಷ್ಯ ಪೇಷಂಟ್ ಹಾರ್ಟ್ ಪ್ರಾಬ್ಲಮ್ ಆದಾಗ ಒಂದು ಸ್ಟೆಪ್ ಕೂಡ ಮುಂದಕ್ಕೆ ಆಗಬಾರ್ದು, ಒಂದು ಹೆಜ್ಜೆ ಕೂಡ. ಅಂಥ ಒಂದು ಸಂದರ್ಭಕ್ಕೆ ಇವತ್ತು ಮಾನ್ಯ ನಮ್ಮ DC ಸಾಹೇಬರು ಅದನ್ನೇನು ಇವತ್ತು ಕನೆಕ್ಟಿವಿಟಿ ಕೊಟ್ಟಿದ್ದಾರಲ್ಲ, ಭಾಳಷ್ಟು ಅದ್ಭುತವಾದಂಥ ಆಲೋಚನೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ. ಅದನ್ನು ನಾವು ಬ್ರಿಡ್ಜಿನ ಮೂಲಕ ನಾವು ಸ್ಟ್ರಕ್ಚರ್ ತರೋದಕ್ಕಿಂತ ನನ್ನ ಒಂದು ಸಲಹೆ ತಮಗೆ, ಯಾಕಂದರೆ ನಮಗೆ ಹಣದ ಕೊರತೆ ಇಲ್ಲ, ನಮ್ಮ DMF ಇದ್ದಿದ್ದಕ್ಕೆ ಇವತ್ತು ಸುಮಾರು ಹಣ ಇದೆ, ಅದನ್ನು ಏನಾದರೂ ಮಾಡಿ ನಾವು ಎಕ್ಸ್ಕ್ಲೇವೇಟ್ರ್ ಥರ, ಅಂದರೆ ಅಲ್ಲಿ ನಿಂತರೆ ಇಲ್ಲಿಗೆ ಬರೋಂಗೆ, ನಮಗೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗಲಿಕ್ಕೆ ಸುಮಾರು ಏನು ಒಂದು ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದನ್ನು ಸ್ಟ್ರಕ್ಚರಲ್ಲಿ ತೊಗೊಂಡು ಹೋಗೋದಕ್ಕಿಂತ ಮುಖ್ಯವಾಗಿ ನಮಗೇನು ನಾವು ಏರ್ಪೋರ್ಟ್ಗಳಲ್ಲಿ ನಮಗೆ ಏನು ವಾಕಿಂಗ್ ಟ್ರ್ಯಾಕ್ ಇರುತ್ತಲ್ಲ, ವಾಕಿಂಗ್ ಟ್ರ್ಯಾಕ್ ಅಂದರೆ ಅದು ಎಕ್ಸ್ಕ್ಲೇವೇಟ್ರ್ ಏನಂತಾರೆ ಅದನ್ನು, ಆ ರೀತಿಯಾದಂಥ ಒಂದು ಸುಸಜ್ಜಿತವಾದ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥದ್ದನ್ನು ಮಾಡ್ತೀವಿ, ಅದನ್ನೇ ಮಾಡೋಣ ಅಂತೇಳಿ ನಾನು ಈ ವೇದಿಕೆ ಮೂಲಕ ನಾನು ತಮಗೆ ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ಕೂಡ ಬಳ್ಳಾರಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇವತ್ತು ಮೊನ್ನೆ ನಮ್ಮ ರಾಜ್ಯಸಭಾ ಸದಸ್ಯರು ನಾಸೀರ್ ಸಾಹೇಬರು, ನಿನ್ನೆ ನಾನು ಅವರು ಕೂಡ ಚೇಂಬರ್ ಆಫ್ ಕಾಮರ್ಸಲ್ಲಿ ಹೋದಾಗ ಅನೇಕ ವಿಚಾರಗಳ ಬಗ್ಗೆ ಕೂಡ ಚೇಂಬರ್ ಆಫ್ ಕಾಮರ್ಸಲ್ಲಿ ಭಾಳಷ್ಟು ವರ್ಷಗಳನ್ನಂತ ಹೋಗಿದ್ದೀವಿ, ಅಲ್ಲಿಗೆ ಅನೇಕ ವಿಚಾರಗಳ ಬಗ್ಗೆ ಕೂಡ ಭಾಳಷ್ಟು ಅದ್ಭುತವಾದಂಥ ಒಂದು ಸಲಹೆಗಳನ್ನು ಅಲ್ಲಿ ಚೇಂಬರ್ ಆಫ್ ಕಾಮರ್ಸಲ್ಲಿ ಇರುವಂಥ ಮೆಂಬರ್ಗಳು ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ನಮ್ಮ ಬಳ್ಳಾರಿಯನ್ನೇ ಒಂದು ಮೆಡಿಕಲ್ ಟೂರಿಸಮ್ ಥರ, ಅಂದರೆ ನಾವು ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅದನ್ನು ಟ್ರೈನಿಂಗ್ ಕೊಡೋದಕ್ಕಿಂತ ಬಳ್ಳಾರಿಯ ಒಂದು ಹಬ್ಬನ್ನು ಮಾಡೋಣ ಅಂತೇಳಿ ಕೂಡ ಅವ್ರು ಹೇಳಿದ್ರು. ಅದನ್ನು ಮಾನ್ಯ ಮಂತ್ರಿಗಳ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ.
ತಾವು ಯಾವುದೇ ಕಾರಣಕ್ಕಾಗಲಿ ಕೂಡ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇದೇ ವರ್ಷದಲ್ಲಿ ಆಗಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಇವತ್ತು ನಿಮ್ಯಾನ್ಸ್ ಕೂಡ ಇವತ್ತು ರಾಜ್ಯಸಭಾ ಸದಸ್ಯರು ಇವತ್ತು ಅವರು ಕೇಳ್ತಾ ಇದ್ರು. ನಿಮ್ಯಾನ್ಸ್ ಮಾಡಲಿಕ್ಕೆ ನಿಜವಾಗ್ಲೂ ಒಂದು 6-8 ಜಿಲ್ಲೆಗಳಿಗೆ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಜನರು ಕೂಡ ಈ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ತೀರ್ಕೊಂಡಿದ್ದಾರೆ. ಇಂಥ ಭಾಗದಲ್ಲಿ ಗುಲ್ಬರ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಈ ಕಡೆ ರಾಯಚೂರು ಆಗಿರ್ಬೋದು, ಈ ಜಿಲ್ಲೆಗಳಿಗೆ ಹತ್ತಿರವಾದಂಥದ್ದು ಸೆಂಟ್ರ್ ಪಾಯಿಂಟ್ ಅಂದರೆ ಬಳ್ಳಾರಿ ಆಗುತ್ತೆ. ಈ ಬಳ್ಳಾರಿಯಲ್ಲಿ ಒಂದು ನಿಮ್ಯಾನ್ಸನ್ನು ತರುವಂಥ ಪ್ರಯತ್ನ ತಾವೆಲ್ಲರೂ ಕೂಡ ಕಲಿತು ಮಾಡಬೇಕಂತೇಳಿ ಈ ಒಂದು ವೇದಿಕೆ ಮೂಲಕ ನಾನು ಮನವಿ ಮಾಡ್ತಾ, ಅದರ ಜೊತೆಗೆ ಇನ್ನೊಂದು ಮನವಿ ಇದೆ ಮಾನ್ಯ ಮಂತ್ರಿಗಳೇ, ಮಾನ್ಯ ಉಸ್ತುವಾರಿ ಮಂತ್ರಿಗಳಲ್ಲಿ ಒಂದು ಮನವಿ ಇದೆ ನನಗೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ವೇದಿಕೆ ಮೇಲಿರುವಂಥ ಎಲ್ಲರೂ ಕೂಡ ಇವತ್ತು ನಾವು ಈಗಾಗಲೇ ಕೂಡ ಸುಸಜ್ಜಿತವಾಗಿ ನಾವೆಲ್ಲರೂ ಕೂಡ ಬಳ್ಳಾರಿ ಬೆಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಅನೇಕ ಜನರು ಇಲ್ಲಿಂದ ಹೃದಯಾಘಾತ ಆದಾಗ ಅಥವಾ ಬೇರೆ ಬೇರೆ ತೊಂದರೆಗಳಾದಾಗ ಬಳ್ಳಾರಿಯಿಂದ ಬೈ ರೋಡು ಬೆಂಗಳೂರಿಗೆ ಮುಟ್ಟುವಷ್ಟರಲ್ಲಿ ಭಾಳಷ್ಟು ತೀರ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಒಂದು ಮನವಿ ಏನಿದೆ ಅಂದರೆ ಒಂದು ಹೆಲಿ ಆ್ಯಂಬುಲೆನ್ಸ್ ಮಾಡಬೇಕಂತೇಳಿ ನನ್ನ ಮನವಿ ಇದೆ, ಒಂದು ಹೆಲಿ 2 ಹೆಲಿಕಾಪ್ಟರ್ಗಳನ್ನ. ಯಾಕಂದರೆ ನಮ್ಮ ವಿಮ್ಸ್ ಅಂತಲ್ಲ, ಇನ್ಮೇಲೆ ನಾನು ವಿಮ್ಸ್ ಅಂತೇಳಿ ಕರಿತೀನಿ, ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸೇ ಮಾಡೋಣ ಅಂತ ಇದನ್ನ. ಯಾಕಂದರೆ ಪಕ್ಕದ ಜಿಲ್ಲೆ ವಿಜಯನಗರ ಆದಮೇಲೆ ನಮ್ಮ ವಿಮ್ಸ್ನ ಅಂದರೆ ಆ ಹೆಸರಿಗೆ ನಾವು ಮಸಿ ಬಳ್ಳಿರಂತೆಲ್ಲ ನಮಗೆ ಗೌರವ ಇದೆ. ವಿಜಯನಗರ ಅಂದ ಕೂಡಲೇ ಆ ಒಂದು ಅರಸರು ಮತ್ತು ಅದರ ಒಂದು ರಾಜರ ತನ್ನ ಮನಕ್ಕೆ ಅದು ಭಾಳ ದೊಡ್ಡ ಗೌರವ ಇದೆ. ಆದರೆ ಬಳ್ಳಾರಿಯ ಜಿಲ್ಲೆ ವಿಭಜನೆ ಆದಮೇಲೆ ನಾವು ಬಿಮ್ಸ್ ಮಾಡುವಂಥ ಸಂದರ್ಭದಲ್ಲಿ ಈ ಬಿಮ್ಸಲ್ಲಿ ತಾವು ಏನು ಬಿಮ್ಸ್ ಮಾಡೋಂಥ ಸಂದರ್ಭದಲ್ಲಿ ಕೂಡ 2 ಹೆಲಿಕಾಪ್ಟರ್ಗಳನ್ನು ಈ ಭಾಗದಿಂದ ಹೆಲಿ ಅಂದರೆ ಮೆಡಿಕಲ್ ಆ್ಯಂಬುಲೆನ್ಸ್ಗೆ, ಇಲ್ಲ ನಮಗೆ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ, ಹೆಲಿಪ್ಯಾಡ್ ಇಲ್ಲೇ ಪಕ್ಕದಲ್ಲೇ ಇದೆ ನಮಗೆ. ಸುಮಾರು ಒಂದು ಅದು 60 ಎಕರೆವರೆಗೆ ನಮಗೆ 30 ಎಕರೆವರೆಗೆ ಅಲ್ಲಿ ಅವಕಾಶ ಇರುತ್ತೆ. ಅಲ್ಲಿ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಮೆಡಿಕಲ್ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ತಾವೊಂದು 1 ಹೆಲಿಕಾಪ್ಟರ್ ಆದರೂ ಕೊಟ್ಟರೆ ಕೂಡ ನಮಗೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಬಡವರು ಭಾಳಷ್ಟು ಜನರು ಈ ಭಾಗದಲ್ಲಿ ಇವತ್ತು ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಹೇಳ್ದಂಗೆ ಕೂಡ ಅನೇಕ ಜನರು ಹೃದಯಾಘಾತದಿಂದ ಭಾಳಷ್ಟು ಜನ ಮೃತಪಡ್ತಾ ಇದ್ದಾರೆ. ಇಷ್ಟು ದಿನ ಅದು ಗಂಡುಮಕ್ಳಿಗೆ ಅಂದರೆ ಮೇಲ್ ಜೆಂಡರಲ್ಲಿ ಜಾಸ್ತಿ ಇರ್ತಾ ಇತ್ತು, ಇದ್ಮೇಲೆ ಅದು ಭಾಳಷ್ಟು ಜನ ಹೆಣ್ಮಕ್ಳು ಕೂಡ ಆಗ್ತಿದೆ. ಅದು ಕೋವಿಡ್ ಆಗಿದ್ದವ್ರಿಗಂತೂ ಭಾಳಷ್ಟು ಜನಕ್ಕೆ ಕೋವಿಡ್ ಆದಮೇಲೆ ಹಾರ್ಟ್ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅಂಥ ಸಂದರ್ಭ ಇದ್ದಾಗ ಒಂದು ಹೆಲಿಕಾಪ್ಟರ್, ಅಟ್ಲೀಸ್ಟ್ ನಾವು ಒಂದು ಹೆಲಿಕಾಪ್ಟರ್ ಆದರೂ ಮಾಡಿ ಮೆಡಿಕಲ್ ಹೆಲಿ ಮೆಡಿಕಲ್ ಮಾಡಿಬಿಟ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಅಂದರೆ ಈ ಭಾಗದಲ್ಲಿ ಆಗಿರುವಂಥವ್ರಿಗೆ ಇದೇ ಹಾಸ್ಪಿಟ್ಲು. ಇವಾಗ ಏನು ನಾವು ಮಾಡಿದ್ದೀವಲ್ಲ ಭಾಳ ಸುಸಜ್ಜಿತವಾದಂಥ ಹಾಸ್ಪಿಟ್ಲೇ, ಇಲ್ಲಿಕ್ಕಿಂತ ಜಾಸ್ತಿ ಬೇಕಾದಾಗ ಅಟ್ಲೀಸ್ಟ್ ಅಲ್ಲಿ ಹೋಗಿ ನಮ್ಮ ಪೇಷೆಂಟ್ಗಳಿಗೆ ಅನುಕೂಲ ಆಗಲಿಕ್ಕೆ ಆ ಒಂದು ಹೆಲಿ ಆ್ಯಂಬುಲೆನ್ಸನ್ನು ಕೂಡ ತಾವು ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಅನೇಕ ಡೆವಲಪ್ಮೆಂಟ್ಗಳನ್ನು ಇವತ್ತು ಈಗಾಗಲೇ ಕೂಡ ಇವತ್ತು ಈ ಹಾಸ್ಪಿಟ್ಲ್ ಆಗಿರ್ಬೋದು, ಇದಾದ ನಂತರ ಇವತ್ತು ಅದಾಮ್ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಅಂತೇಳಿ ಅವರೊಂದು ಆಕ್ಸಿಜನ್ ಪ್ಲ್ಯಾಂಟನ್ನು ಇವತ್ತು ಬಳ್ಳಾರಿಗೆ ಕೊಟ್ಟಿದ್ದಾರೆ. ನಿಜವಾಗಲೂ ಅವರ ಇವತ್ತೇನು ಕೊಡುಗೆಯನ್ನು ಯಾವತ್ತೂ ಕೂಡ ಮರಿಲಾರದಂಥ ಒಂದು ಕೊಡುಗೆ. ಯಾಕಂದರೆ ಕಳೆದ 2 ವರ್ಷದಲ್ಲಿ ಆಕ್ಸಿಜನ್ ಸಿಗಲಾರ್ದೇ ಅನೇಕ ಜನರು ತೀರ್ಕೊಂಡಂಥ ಒಂದು ಘಟನೆ ಆಯಿತು ಆಕ್ಸಿಜನ್ ಕೊರತೆಯಿಂದ. ಇವತ್ತು ಮುಂದೆ ನಮ್ಮ ಬಳ್ಳಾರಿಗೆ ಯಾರಿಗೂ ಕಡಿಮೆ ಆಗಬಾರ್ದು ಅಂತೇಳಿ ಒಂದು ಪ್ಲ್ಯಾಂಟನ್ನು ಕೂಡ ಹಾಕಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದರ ಜೊತೆ ಜೊತೆಗೆ ಇವತ್ತು ಬಳ್ಳಾರಿಗೆ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಹೆಸರು ತರುವಂಥ ಅನೇಕ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವಂಥ ನಮ್ಮ ಹಗರಿ ಫಾರ್ಮ್ಸಲ್ಲಿ ಇವತ್ತು